ಗೌರಿಬಿದನೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎನ್ಎಚ್ ಶಿವಶಂಕರ್ ರೆಡ್ಡಿರವರು ಇಂದು ನಾಮಪತ್ರವನ್ನು ಸಲ್ಲಿಸಿದರು. ಸುಮಾರು 30,000 ಹೆಚ್ಚು ಮತದಾರರು, ಕಾರ್ಯಕರ್ತರು ಮತ್ತು ಮುಖಂಡರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಹಾಜರಾಗಿದ್ದರು. ಎಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ, ಮತವನ್ನು ಖರೀದಿಸಲು ಸಾಧ್ಯವಿಲ್ಲ, ಸ್ವಾಭಿಮಾನದಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕೆಂದು ತಿಳಿಸಿದರು. ಕಾಂಗ್ರೆಸ್ ಪಕ್ಷವು ಈ ಬಾರಿ ಅಧಿಕಾರಕ್ಕೆ ಬರುತ್ತದೆ ಎಂಬುವ ವಿಶ್ವಾಸದ ಮಾತುಗಳನ್ನು ಮಾಧ್ಯಮದವರೊಂದಿಗೆ ಹಂಚಿಕೊಂಡಿರುವ ಎನ್ಎಚ್ ಶಿವಶಂಕರ್ ರೆಡ್ಡಿರವರು, ಅಪಾರ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಅಭಿಮಾನಿಗಳು ಸೇರಿದ್ದಾರೆ. ಸುಮಾರು 30,000 ಹೆಚ್ಚು ಮತದಾರರು, ಕಾರ್ಯಕರ್ತರು, ಮುಖಂಡರು ಇವತ್ತು ಈ ಒಂದು ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಬಂದಿದ್ದಾರೆ. ನಾನು ಅವ್ರಿಗೆಲ್ಲರಿಗೂ ಕೂಡ ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸೋಕ್ಕೆ ಬೈತಾನೆ. ಈಗಾಗಲೇ ತಿಳಿದಿರುವಂತೆ ತಾಲೂಕಿನಲ್ಲಿ ಕಾಂಗ್ರೆಸ್ ಪರ ಅಲೆ ಇದೆ. ಹಾಗಾಗಿ ಸ್ಪಷ್ಟವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗೆ. ವಿರೋಧ ಪಕ್ಷ ನಮಗೆ ವಿರೋಧ ಪಕ್ಷ BJP ಪಕ್ಷ. ಇವರು ಏನು ಈಗ ಕೆಲವರೆಲ್ಲ ಕೂಡ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಹಾಕಿದ್ದಾರೆ. ಅವರು ಹಣ ಖರ್ಚು ಮಾಡ್ತಾ ಇದ್ದಾರೆ, ಹಣದಿಂದ ನಾವು ಗೆಲ್ತೀವಿ ಅಂತೇಳಿ ತಿಳ್ಕೊಂಡಿದ್ದಾರೆ. ಹಣ ಖರ್ಚಾಗ್ಬೋದು, ಹಣಕ್ಕೆ ಯಾರು ಕೂಡ ನಮ್ಮ ತಾಲೂಕಲ್ಲಿ ಮತದಾರರು ಮಾರಾಟ ಆಗೋದಿಲ್ಲ. ಸ್ವಾಭಿಮಾನದ ಜನ, ಸ್ವಾಭಿಮಾನ ಗೆಲ್ಲುತ್ತೆ, ತಾಲೂಕಿನ ಗೌರವ ಉಳಿಯುತ್ತೆ, ತಾಲೂಕಿನ ಸ್ವಾಭಿಮಾನ ಜನ ಉಳಿಸ್ತಾರೆ.